ನಮಸ್ಕಾರ ರೀ, ಬರ್ರಿ ಇವತ್ತು ಮೋಮೋಸ್ ಮಾಡೋದು ತೋರಿಸ್ತೀನಂತ್ರಿ. ಮೈದಾ ಹಿಟ್ಟಿಂದಲ್ರಿ, ಅಕ್ಕಿ ಹಿಟ್ಟಿನ ಮೋಮೋಸು ಮಾಡ್ಲತ್ತೀನಿ. ಬರೀ ಮೋಮೋಸ್ ಅಷ್ಟೇ ಅಲ್ರಿ, ಅದ್ರ ಜೊತೆ ಸ್ಪೈಸಿ ಚಟ್ನಿ ಮಾಡೋದನ್ನ ತೋರಿಸ್ತೀನಂತ್ರಿ. ನಡೀರಿ ಮತ್ತು ಈ ಅಕ್ಕಿ ಹಿಟ್ಟಿನ ಮೋಮೋಸ್ ಮತ್ತು ಚಟ್ನಿ ಹೆಂಗೆ ಮಾಡಬೇಕಂತ ಈಗ ತೋರಿಸ್ತೀನಂತ್ರಿ. ಮೊದಲೀಗ ಚಟ್ನಿ ಮಾಡೋದು ತೋರಿಸ್ತೀನಂತ್ರಿ. ನಾ ಇಲ್ಲಿ ಒಂದು 5 ಟೊಮೆಟೊ ತೊಗೊಂಡಿನಿ ರೀ, ಹಾಗೆ ಒಂದು 10-12 ಒಣಮೆಣಸಿನ್ಕಾಯಿ ತೊಗೊಂಡಿನಿ ನೋಡ್ರಿ. ಚಲೋ ತೊಳೆದು ತಂದು ಇಟ್ಕೊಂಡಿನಿ ರೀ. ಈಗ ಪ್ಲಸ್ ಆಕಾರನಾಗ ಹಿಂಗೆ ಕಟ್ ಮಾಡ್ಕೋರಿ. ಮತ್ತು ಈಗ ಒಂದು ಬೊಗೋಣೆಗೆ ಏನು ಮಾಡ್ತೀನಿ ರೀ, ನಾ ಒಂದು 1/2 ಬೊಗೋಣೆ ನೀರು ತೊಗೋತೀನಿ ನೋಡಿರಿ. ನೀರು ಎಷ್ಟು ತೊಗೋಬೇಕಂತಂದ್ರೆ ಈ ಟೊಮೆಟೊ ಅದ್ರಾಗ ಮುಳುಗಬೇಕು ಅಷ್ಟು ನೀರು ತೊಗೋಬೇಕಾಗ್ತದೆ ರೀ. ನಾವು ಈಗ ಈ ಎಲ್ಲ ಟೊಮೆಟೊ ಮತ್ತು ಈ ಒಣಮೆಣಸಿನ್ಕಾಯಿ ಅದ್ರಾಗ ಸೇರಿಸ್ಬಿಡ್ತೀನಿ ರೀ. ಮತ್ತು ಮೀಡಿಯಮ್ ಉರಿನಾಗ ಈಗ ಕುದಿಲಕ್ಕ ಬಿಟ್ಬಿಡ್ತೀನಿ ನೋಡಿರಿ. ಇದಕ್ಕೆ ಒಂದು 5-10 ನಿಮಿಷ ಬೇಕಾಗ್ತದೆ ರೀ ಚಲೋ ಕುದಿಬೇಕಂತಂದ್ರೆ. ಅಂದ್ರೆ ಪೂರ್ತಿ ಸಾಫ್ಟಾಗಿ ಬರಬೇಕು ರೀ ಇಲ್ಲಿ ನೋಡಿರಿ. ಹಿಂಗೆ ಅದರದ್ದು ಮ್ಯಾಲಿಂದು ಸಿಪ್ಪಿನೂ ಹೊರಗೆ ಬರಂಗೆ ಕಾಣಿಸ್ಲತ್ತದ ರೀ. ಹಿಂಗೆ ಕುದಿಬೇಕು ನೋಡಿರಿ. ಈಗ ಗ್ಯಾಸ್ ಬಂದ್ ಮಾಡೀನಿ ರೀ. ಮತ್ತು ಈಗ ನಾನು ಈ ನೀರಾಗಿಂದು ಸಪ್ರೇಟ್ ಮಾಡ್ಕೋತೀನಿ ನೋಡಿರಿ. ಸಪ್ರೇಟ್ ಮಾಡಿಕೊಂಡು ಈಗ ಇದ್ರ ಮ್ಯಾಲಿಂದು ಏನು ಸ್ಕಿನ್ ಅದಲ್ರಿ, ಟೊಮೆಟೊದ ಸಿಪ್ಪಿ ಅದಲ್ರಿ, ಎಲ್ಲ ತೆಗೆದು ಬಿಡ್ತೀನಿ ರೀ ನಾ. ಮತ್ತು ಇದು ಪೂರ್ತಿ ಆರ್ಲಕ್ಕ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ನೋಡಿರಿ. ಅಂದ್ರೆ ರೂಮ್ ಟೆಂಪ್ರೇಚರ್ಗೆ ಬರಬೇಕಾಗ್ತದ್ರಿ ಅದು. ಈಗ ಒಂದು ಮಿಕ್ಸಿ ಜಾರ್ನಾಗ ಸೇರಿಸ್ಕೊಂಡೀನಿ ರೀ. ಹಾಗೆ ನೀರು ಹಾಕಲ್ದಂಗೆ ರುಬ್ಕೊಂಡು ಬರ್ತೀನಿ ರೀ. ಮತ್ತು ಒಂದು ಬಾಳ್ಗ್ಯಾಗ ಈಗ ಎಣ್ಣೆ ಹಾಕೊಳತ್ತೀನಿ ರೀ. ಒಂದು 2 ಚಮಚ ಎಣ್ಣೆ ಹಾಕೀನಿ ರೀ. ಮತ್ತು ಅದಕ್ಕೆ ಒಂದು 7-8 ಈ ಬೆಳ್ಳುಳ್ಳಿ ಇರ್ತಾವಲ್ಲ ರೀ, ಸಣ್ಣ ಕಟ್ ಮಾಡಿ, ತೀರಾ ಸಣ್ಣ ಕಟ್ ಮಾಡಿ ನಾ ಏನು ಮಾಡೀನಿ ರೀ, ಸೇರಿಸ್ಕೊಂಡೀನಿ ರೀ. ಪೇಸ್ಟ್ ಹಾಕ್ಲಕ್ಕ ಹೋಗ್ಬೇಡ್ರಿ, ಅದು ಅಷ್ಟು ಚಲೋ ಟೇಸ್ಟ್ ಬರಲ್ಲ. ಹೀಗಾಗಿ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಮಸ್ತ್ ಬರ್ತದ್ರಿ ಟೇಸ್ಟ್ ಇಲ್ಲಿ. ಹಿಂಗೆ ಕಲರ್ ಬಂದ ಮೇಲೆ ಈಗ ನಾವೇನು ರುಬ್ಬಿ ಇಟ್ಕೊಂಡಿದ್ದೇವಲ್ಲ ರೀ, ಈ ಪ್ಯೂರಿ ಇದ್ರಾಗ ಬರಕ್ಬೇಕು ರೀ. ಇದು ಹಾಕಿದ್ಮೇಲೆ ಚಲೋ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ ರೀ. ಮತ್ತು ಸ್ವಲ್ಪ ಕುದಿಲತ್ತಂದ್ರೆ ಇದ್ರಾಗ ನಾ ಏನು ಮಾಡ್ತೀನಿ ರೀ ಅಂದ್ರೆ, ಮೊದಲ ಉಪ್ಪು ಹಾಕೋತೀನಿ ರೀ ಟೇಸ್ಟಿಗೆ ಎಷ್ಟು ಬೇಕಷ್ಟು. ಮತ್ತು ಸ್ವಲ್ಪ ಸಕ್ಕರೆ ರೀ. ಹಾಗೆ ಮಿಕ್ಸ್ಡ್ ಹರ್ಬ್ಸು ಇಲ್ಲ ಅವ್ರಿಗೆ ಸೇರಿಸಿದ್ರೆ ಅವನು ಹಾಕೋಬೋದು. ಹಾಗೆ ಒಂದು ಸ್ವಲ್ಪ ಈ ವೈಟ್ ವಿನೆಗರ್ ಇರ್ತದಲ್ಲ ರೀ, ಅದು ಹಾಕೊಂಡಿನಿ ರೀ. ಮತ್ತು ಡಾರ್ಕ್ ಸೋಯಾ ಸಾಸ್ ಹಾಕೊಳತ್ತೀನಿ ನೋಡಿರಿ. ಈಗ ಎಲ್ಲ ಮತ್ತು ಮಿಕ್ಸ್ ಮಾಡ್ಕೋತೀನಿ ರೀ. ಸಣ್ಣ ಊರಿನಾಗ ಕುದಿಸ್ಬೇಕಾಗ್ತದೆ ರೀ. ನನಗೆ ಇಲ್ಲಿ ಟೊಮೆಟೊ ಕೆಚಪ್ ಹಾಕೋದು ನೆಂಪು ಹೋಗಿದ್ರಿ, ಹೀಗಾಗಿ ಈಗ ಹಾಕೋತೀನಂತ ಏನಾಗಲ್ಲ ರೀ ಅದು. ಇನ್ನು ನಮ್ಮದು ಇಲ್ಲಿ ಚಟ್ನಿ ಇನ್ನು ಕುದಿಲತ್ತದಲ್ಲ ರೀ, ಹೀಗಾಗಿ ಏನೂ ಆಗಲ್ಲ. ಈಗ ಸೇರಿಸ್ಕೊಂಡು ಬಿಡ್ತೀನಿ ನೋಡಿರಿ. ಈ ಕೆಚಪ್ ಹಾಕಿದ್ಮೇಲೂ ಮತ್ತೆ ಚಲೋ ಮಿಕ್ಸ್ ಮಾಡ್ಕೋರಿ. ಮತ್ತು ಒಂದು 5 ನಿಮಿಷರ ನಾವಿಲ್ಲಿ ಕುದಿಸ್ಬೇಕಾಗ್ತದೆ ರೀ. ಒಂದು ಸ್ವಲ್ಪ ಗಟ್ಟಿ ಆಗ್ಬೇಕು ರೀ. ಈಗ ನಮಗೆ ಅಳಸಳಸ್ ಅನ್ನಿಸ್ತದೆ ರೀ, ಸ್ವಲ್ಪ ಆರ್ತಂದ್ರೆ ಮತ್ತು ಸ್ವಲ್ಪ ಗಟ್ಟಿ ಆಗ್ತದೆ ರೀ. ಪೂರ್ತಿ ಗಟ್ಟನೂ ಇರಬಾರ್ದು ರೀ ಈ ಮೋಮೋಸ್ ಚಟ್ನಿ, ಯಾಕಂದ್ರೆ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಅಳಸಿದ್ರೆ ಚಲೋ ಹತ್ಕೋತದೆ ರೀ ಮೋಮೋಸ್ಗೆ. ರೆಡಿ ರೀ ಈಗ ಚಟ್ನಿ. ಮತ್ತು ಈಗ ಮೋಮೋಸ್ ಮಾಡೋ ತೋರಿಸ್ತೀನಿ ರೀ. ಒಂದು ಬಟ್ಟಲ ಅಕ್ಕಿ ಹಿಟ್ಟು ತೊಗೊಂಡೇನು ನೋಡಿರಿ ನೀವು, ಯಾವ್ದಾರ ಅಕ್ಕಿ ಹಿಟ್ಟು ತೊಗೋರಿ. ಒಂದು ಬಾಳ್ಗ್ಯಾಗ ಒಂದು ಬಟ್ಟಲು ನೀರು ಹಾಕೀನಿ ರೀ. ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು, 1/4 ಬಟ್ಟಲು ಹಾಕೋಬೋದು ರೀ ನೀವು. ಸ್ವಲ್ಪ ಉಪ್ಪು ಮತ್ತು 1 ಚಮಚ ತುಪ್ಪನ್ನು ಸೇರಿಸ್ಬಿಟ್ಟಿನಿ ನೋಡಿರಿ. ಈಗ ಚಂದ ಕುದಿಲತ್ತಂದ್ರೆ ಅವಾಗ ನಾ ಏನು ಮಾಡ್ತೀನಿ ರೀ, ಈ 1 ಬಟ್ಟಲ್ ಹಿಟ್ಟು ಇದ್ರಾಗ ಸೇರಿಸ್ಬಿಡ್ತೀನಿ ರೀ. ಒಂದು 2 ನಿಮಿಷರ ಹಿಂಗೆ ಕೈ ಬಿಡಲಾರ್ದಂಗೆ ನಾವು ಕಲಿಸ್ಬೇಕಾಗ್ತದೆ ರೀ. 1 ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡಬೇಕಾಗ್ತದೆ ರೀ. ಈ ತುಪ್ಪ ಹಾಕೋದ್ರಿಂದ ಚಲೋ ಸಾಫ್ಟ್ ಆಗ್ತದೆ ರೀ, ಅಂದರೆ ಕ್ರ್ಯಾಕ್ಸ್ ಎಲ್ಲ ಬರಲ್ಲ ಜಾಸ್ತಿ. ನೋಡ್ರಿ ಘಟ್ಟಾಯ್ತಲ್ರಿ. ಈಗ ಹಾಗೆ ಚಂದ ಮಿಕ್ಸ್ ಮಾಡ್ಕೋತೀನಿ ರೀ. ಮಾಡಿ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ರೀ ನಾ, ಹಾಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಆರ್ಬೇಕು ರೀ ಅದು. ಅಲ್ಲಿನ ತನಕ ನಾವು ಈಗ ಮೋಮೋಸ್ಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಮಂತ್ರಿ. ನಾ ಇಲ್ಲಿ ಮೊದಲೇನು ಮಾಡೀನಿ ರೀ, ಸಣ್ಣ ಹುಳಿದು ಕ್ಯಾಬೇಜ್ ತೊಗೊಂಡೀನಿ ರೀ, ಕ್ಯಾಪ್ಸಿಕಮ್ ತೊಗೊಂಡೀನಿ, ಉಳ್ಳಾಗಡ್ಡಿ ತೊಗೊಂಡೀನಿ ರೀ, ಮತ್ತು ತುರಿದಿದ್ದು ಗಜ್ರಿ ಸೇರಿಸಿನಿ ರೀ. ಹಾಗೆ ಈಗ ಉಪ್ಪು ಸೇರಿಸ್ಕೊಳತ್ತೀನಿ ರೀ. ಎಲ್ಲ ಮಿಕ್ಸ್ ಮಾಡ್ಕೋರಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಏನು ಮಾಡಬೇಕಾಗ್ತದೆ ರೀ, ಒಂದು 5 ನಿಮಿಷ ಹಾಗೆ ಬಿಡಬೇಕಾಗ್ತದೆ ರೀ. ಯಾಕಂದ್ರೆ ಅದು ಚಲೋ ನೀರು ಬಿಡಬೇಕು ರೀ ಎಲ್ಲ ತರಕಾರಿ. ಒಂದು 5 ನಿಮಿಷ ಆಗೋಣ ನೋಡಿರಿ. ಬೇಕಾದ್ರೆ ಒಂದು ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆದು ಹಾಕಿನೂ ನೀವು ನೀರು ಸಪ್ರೇಟ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಹಿಂಗೆ ಕೈಲಿಂದ ಹಿಂಡಿ ಹಿಂಡಿನೂ ನೀವು ನೀರು ತೆಗಿಬೋದು ರೀ. ಯಾವುದಾದ್ರೂ ಇಲ್ಲಿ ಸರಿ ರೀ, ಅದರ ನೀರು ನಾವು ಇಲ್ಲಿ ತೆಗಿಲೇಬೇಕಿಲ್ಲ ಅಂತಂದ್ರೆ ನಮ್ಮ ಮೋಮೋಸು ಅಷ್ಟು ಸರಿಗೆ ಆಗಲ್ರಿ ಇಲ್ಲಿ. ಈಗೆಲ್ಲ ಹಿಂಗೆ ಹಿಂಡಿ ನಾನು ತೆಗೆದು ಇಟ್ಕೋತೀನಿ ನೋಡಿರಿ. ಈಗ ಇದ್ರಾಗ ಇನ್ನೊಂದಿಷ್ಟು ಮಸಾಲೆಗಳು ಸೇರಿಸಮಂತ್ರಿ. ನಾ ಮೊದಲೇನು ಮಾಡ್ತೀನಿ ರೀ, ಈ ಕಾಳು ಮೆಣಸಿನ ಪುಡಿ ಹಾಕೀನಿ ರೀ, ಉಪ್ಪು ಸೇರಿಸ್ಲತ್ತೀನಿ ರೀ. ಮತ್ತು ಈ ಮಿಕ್ಸ್ಡ್ ಹರ್ಬ್ಸು ಇಲ್ಲ ಅವ್ರಿಗೇನೋ ಸೀಡ್ಸ್ ಹಾಕೋರಿ, ಇಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸು ಹಾಕ್ಕೊಂಡ್ಬಿಡ್ರಿ. ಮತ್ತು ಮಿಕ್ಸ್ ಮಾಡ್ಕೋರಿ. ಮಸ್ತ್ ಈಗ ನೋಡಿರಿ ಡ್ರೈ ಡ್ರೈ ಆಗ್ಯಾದ್ರಿ. ಹಿಂಗೆ ಹಾಕ್ಬೇಕು ನೋಡಿರಿ.
ಈಗ ಎಲ್ಲ ಮಿಕ್ಸ್ ಆದಮೇಲೆ ಇದು ಸೈಡಿಗೆ ಎತ್ತಿಟ್ಕೋರಿ. ಆ ಕಡೆ ನಮ್ಮದು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಆರೈದ್ರಿ. ಎಷ್ಟು ಆರಬೇಕಂತಂದ್ರೆ ನಾವು ಕೈಲಿ ಮುಟ್ಲಕ್ಕೆ ಆಗಬೇಕು ನೋಡ್ರಿ, ಅಷ್ಟು ಆಗಬೇಕ್ರಿ. ಅದು ಈ ಹಿಟ್ಟು ಏನಾರ ನಿಮಗೆ ಡ್ರೈ ಡ್ರೈ ಅನಿಸ್ಲತ್ತಿತ್ತಂದ್ರೆ ಕೈಗೆ ಸ್ವಲ್ಪ ನೀರು ಹಚ್ಕೋರಿ, ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೀರ ಇಲ್ಲ ತುಪ್ಪರ ಹಚ್ಕೊಂಡು ನಾದ್ಕೋರಿ. ಚಲೋ ಮೆತ್ತಗೆ ಆಗಬೇಕ್ರಿ ಒಟ್ಟಿನಾಗ ಈ ಹಿಟ್ಟು. ನಾವು ಒಂದು ಉಳ್ಳಿ ತೊಗೊಂಡಿನಿ ರೀ, ಬೇಕಾದ್ರೆ ನೋಡ್ರಿ ಹಿಂಗೆ ಕಟ್ಟಿ ಮೇಲೆ ಹಾಕಿ ಸ್ವಲ್ಪ ಜೋರು ಹಾಕಿ ನಾದ್ಕೊಂಡ್ರು ಮಸ್ತ್ ಸಾಫ್ಟ್ ಆಗ್ತದೆ ರೀ ಈ ಹಿಟ್ಟು. ಈಗ ಒಣ ಅಕ್ಕಿ ಹಿಟ್ಟು ಹಾಕಿ ನಾ ಏನು ಮಾಡ್ತೀನಿ ರೀ, ಈಗ ಲಟ್ಟಿಸ್ಕೊತಾ ಹೋಗ್ತೀನಿ ರೀ. ಈಗ ಲಟ್ಟಿಸ್ಲತ್ತರ ನಿಮಗೆ ಸ್ವಲ್ಪ ಏನಾರ ಕಷ್ಟ ಆಗ್ಲತ್ತಿತ್ತಂದ್ರೆ ಇದ್ರಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕಿನೂ ನೀವು ನಾದ್ಕೋಬೋದು ನೋಡ್ರಿ. ಆಗ ಪರ್ಫೆಕ್ಟಾಗಿ ಬರ್ತಾವ್ರಿ. ಆದರೆ ನಾ ಇಲ್ಲಿ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಯೂಸ್ ಮಾಡಿಲ್ಲರಿ, ಪ್ಯೂರ್ ಅಕ್ಕಿ ಹಿಟ್ಟಿನಾಗೆ ನಾ ಮಾಡ್ಕೊಂಡಿನಿ ನೋಡ್ರಿ. ಎಷ್ಟು ತೆಳ್ಳಗಾಗ್ತದ ಅಷ್ಟು ತೆಳ್ಳಗ ನಾವು ಲಟ್ಟಿಸ್ಕೋಬೇಕಾಗ್ತದೆ ನೋಡ್ರಿ. ಈಗೇನು ಮಾಡ್ತೀನಿ ರೀ, ಒಂದು ಹಿಂಗೆ ಕ್ಯಾಪ್ ತೊಗೋತೀನಿ ರೀ, ಅದರಿಂದ ಹಿಂಗೆ ಶೇಪ್ ಕೊಡ್ತೀನಿ ನೋಡ್ರಿ. ಬೇಕಾದ್ರೆ ಒಂದು ಬಟ್ಟಲ್ ತೊಗೊಂಡು ನೀವು ಮಾಡ್ಕೋಬೋದು ರೀ, ಯಾಕಂದ್ರೆ ಅಕ್ಕಿ ಹಿಟ್ಟಂದ್ರೆ ಸ್ವಲ್ಪ ಕ್ರ್ಯಾಕ್ಸ್ ಬಂದೇ ಬರ್ತಾವ್ರಿ, ಹೀಗಾಗಿ ಈ ಥರ ಮಾಡ್ಕೊಳತ್ತೀನಿ ರೀ ನಾ. ಈಗ ಎಲ್ಲ ಹಾಗೆ ಮಾಡಿ ಇಟ್ಕೋತೀನಿ ರೀ. ಈಗ ನಮಗೆ ಇನ್ನೂ ತೆಳ್ಳಗೆ ಬೇಕಂತಂದ್ರೆ ಏನು ಮಾಡಬೇಕ್ರಿ, ಇವು ಒಂದೊಂದೇ ತೊಗೊಂಡು ನಾವು ಹಿಟ್ಟಿನ ಗೆದ್ದು ಲಟ್ಟಿಸ್ಕೋಬೇಕ್ರಿ. ತೆಳ್ಳಗೆ ಆಗ್ತಾವ್ರಿ ಮೋಮೋಸ್ ನೋಡ್ರಿ, ಎಷ್ಟು ತೆಳ್ಳಗಿದ್ದು ಅಷ್ಟು ಚಲೋ ಕಾಣಿಸ್ತಾವ್ರಿ, ತಿನ್ಲಕ್ಕೂ ಚಲೋ ರೀ, ನೋಡ್ಲಕ್ಕೂ ಚಲೋ. ಈಗ ಈ ಸ್ಟಫಿಂಗ್ ಹಾಕ್ತೀನಿ ನೋಡ್ರಿ, ಒಂದರಲ್ಲಿಂದ ಒಂದೂವರೆ ಚಮಚ ಹಾಕ್ಬಿಟ್ಟಿನಿ ರೀ. ಮ್ಯಾಲಿಂದು ಒಂದು ಸಣ್ಣದು ಈ ಚೀಸ್ ಕ್ಯೂಬು ಇಟ್ಟಿನಿ ರೀ. ಮತ್ತು ಸುತ್ತ ಏನು ಮಾಡ್ತೀನಿ ರೀ ನಾ, ನೀರು ಹಚ್ಕೋತೀನಿ ರೀ, ಇದರಿಂದ ಚಲೋ ಟೈಟಾಗಿ ಕೂಡ್ತಾವ್ರಿ ನಮ್ಮ ಪ್ಲೇಟ್ಸಲ್ಲಿ. ಹಿಂಗೀಗ ನೀಲಿಗೆ ಹಾಕೋತಾ ಹೋಗ್ತೀನಿ ರೀ, ಇಲ್ಲಾಂದ್ರೆ ನಿಮಗೆ ಯಾವ ಥರ ಇಷ್ಟ ಶೇಪು ಆ ಥರ ಕೊಟ್ಕೋರಿ. ಒಬ್ಬೊಬ್ಬರು ಕರ್ಜಿಕಾಯಿ ಥರನೂ ಮಾಡ್ತಾರ್ರಿ, ಟೇಸ್ಟೇನು ಡಿಫ್ರೆಂಟಾಗಿ ಬರಲ್ರಿ, ಎಲ್ಲ ಒಂದೇ ಟೇಸ್ಟ್ ಬರ್ತಾವ, ಅಷ್ಟೇ ನೋಡ್ಲಕ್ಕ ಬೇರೆ ಬೇರೆ ಕಾಣಿಸ್ತಾವ ಅಷ್ಟೇ. ನಾನು ಈ ಥರ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಹಿಂಗೆ ಮಾಡಿ ಇಟ್ಕೋತೀನಿ ರೀ. ಮತ್ತೀಗ ಒಂದು ಜರಡಿ ತೊಗೋತೀನಿ ನೋಡ್ರಿ, ಅದಕ್ಕೆ ನಾ ಹಿಂಗೆ ಸ್ವಲ್ಪ ಎಣ್ಣೆ ಹಚ್ಚಲತ್ತೀನಿ ರೀ. ಈ ಎಣ್ಣೆ ಹಚ್ಚೋದ್ರಲ್ಲಿಂದ ಮೋಮೋಸ್ ಏನು ರೀ ಅದಕ್ಕೆ ಮೆತ್ಕೊಳ್ಳಲ್ರಿ, ಹೀಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಒಳ್ಳೇದು ರೀ. ಎಲ್ಲ ಹಿಂಗೆ ಇಟ್ಕೋತಾ ಹೋಗ್ತೀನಿ ನೋಡ್ರಿ. ಆ ಕಡೆ ಏನು ಮಾಡೀನಿ ರೀ ನಾ ಅಂತಂದ್ರೆ, ಒಂದು ಬೊಗಣೆಗೆ ಒಂದು ಅರ್ಧ ಬೊಗಣೆ ನೀರು ನಾನು ಕುದಿಲಕ್ಕ ಇಟ್ಟಿದ್ರಿ. ಈಗ ಇದ್ರ ಮೇಲೆ ಈ ಜರಡಿ ಇಟ್ಟು ಏನು ಮಾಡ್ತೀನಿ ರೀ, ಮ್ಯಾಲ ಮುಚ್ತೀನಿ. ಮ್ಯಾಲ ಮುಚ್ಚಿ ಮೀಡಿಯಂ ಉರಿನಾಗ ಇಲ್ಲೂ ಅಷ್ಟೇ ರೀ 5-8 ಇಲ್ಲ 10 ನಿಮಿಷ ನಾವು ಕುದಿಸ್ಬೇಕಾಗ್ತದೆ ನೋಡ್ರಿ. ಆವಾಗ ನಮ್ಮ ಮೋಮೋಸು ಹಿಂಗೆ ಕಾಣಿಸ್ತಾವೆ ನೋಡ್ರಿ. ಈಗ ಎಷ್ಟು ಪರ್ಫೆಕ್ಟಾಗಿ ಬಂದಾವ್ರಿ, ಸ್ವಲ್ಪನೂ ಮೆತ್ಕೊಂಡಿಲ್ಲ ನೋಡ್ರಿ. ಈಗ ಎಲ್ಲ ಒಂದೊಂದೇ ತೆಗೆದು ಈ ಪ್ಲೇಟ್ನಾಗ ನಾ ಇಟ್ಕೋತೀನಿ ರೀ. ಮತ್ತು ರೀ ಮೋಮೋಸ್ನೂ ರೆಡಿ ಆದ ರೀ, ಮತ್ತು ನಮ್ಮ ಚಟ್ನಿನೂ ರೆಡಿ ಆದ ರೀ. ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿನೇ ಮುಂದೆ ಹೋಗ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.